ತವರ ಮನೆಯೊಳಗೆ ಬಹುತರ ಕಷ್ಟ ಅನುಭವಿಸಿ ತಾತ್ಸಾರ ಭಾವನೆ ತಾಳಿ ಜಿಗುಪ್ಸೆಯಾಗಿ ತವರ ಮನೆ ಜೀವನದಲ್ಲಿ ವಲ್ಲ 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 ಅನಿಸಿ ವಾಂತಿಯಾಗಿ ಹೋಗ್ತಾ ಹಿಂಗಾಗ್ಬೇಕ್ರಿ ಜೀವನಕ್ಕೆ ಗಂಡನ ಮನೆಯಾಗ ಹೆಣ್ಮಕ್ಳು ಇರಬೇಕು ತವ್ರ ಮನೆ ನೆನಪಿಗೆ ಬರಬಾರದಂದ್ರೆ ಜರ ಹೈರಾಣ ಆಗ್ಬೇಕ್ರಿ ತವ್ರ ಮನೆಯಾಗ ಅಂದ್ರೆ ಅದ ನೆನಪಿಗೆ ಬರಲ್ಲ ಇಲ್ಲಾಂದ್ರೆ ಸುಮ್ ಸುಮ್ಮನೆ ಬೇಕಾದಷ್ಟು ಸುಖ ಹೊಡಿತಾವ ಗಂಡನ ಮನೆಯಾಗ ತವ್ರ ಮನೆಗೆ ನೆನಪು ತೆಗಿತಾವ ಹೆಣ್ಮಕ್ಳು ರೂಢಿ ಇರ್ತೇವ ತವ್ರ ಮನೆಯೊಳಗೆ ಕಷ್ಟ ಅನುಭವಿಸಿದ ಹೆಣ್ಣಿಗೆ ಗಂಡನ ಮನೆಗೆ ನಿಜ ದೈವ ಆಗ್ತದೆ ಆಕೆಗೆಲ್ಲ ಇದ್ರ ಸ್ಮರಣೆ ಆಯ್ತು ಅಣ್ಣ ಅತ್ತಿಗೆರಿಗೆ ನಮಸ್ಕಾರ ಮಾಡಿದಳು ಇಡೀ ಗ್ರಾಮ ದೇವತೆಗೆ ನಮಸ್ಕರಿಸಿ ಎಲ್ಲ ಹೆಂಗರಿಂದ ಬೀಳ್ಕೊಂಡು ಕಳುಹಿಸಿಕೊಂಡು ಗಂಡನ ಮನೆಗೆ ಹೊರಡುತ್ತಾಳೆ ಬಾ ಆಕೆ ಕಳಿಸ್ಬೇಕಾದ್ರೆ ಬಹಳ ಜನಗಳಿಗೆ ಸಂಕಷ್ಟ ಆಯ್ತು ಬೌರಮ್ಮ ಹೋದಳಂದ್ರೆ ಇಡೀ ಊರು ಸಿರಿ ಸೌಖ್ಯನೇ ಹೋಯ್ತೇನ ಆಕೆ ಜೊತೆ ಅನ್ನೋಂಗಾಯ್ತು ಒಬ್ಬ ಒಳ್ಳೆ ವ್ಯಕ್ತಿ ಊರಂದಾಗಲದ ಒಳ್ಳೆ ಹೆಣ್ಮಗಳು ಊರಂದು ಹೋದಳಂದ್ರೆ ಆ ಊರು ಹೆಂಗಾಗುತ್ತಂದ್ರೆ ಎಷ್ಟೋ ಒಂದು ಉದಾಸೀನ ಆಗ್ತದೆ ಆ ಊರು ಕಳೆ ಹೋದಂಗ ಆಗ್ತದೆ ಹಂಗಾಗಿ ಬಿಡುತ್ತ ಆ ಊರಿಗೆ ಗಂಗಾವತಿಗೆ ಆವಾಗೆಲ್ಲ ವಾಹನಗಳಿದ್ದಿಲ್ಲ ಎತ್ತಿನ ಬಂಡಿಯಿಂದ ಹೋಗ್ಬೇಕು ಹಿಂಗೆಲ್ಲ ಊರು ತಲುಪಿದ್ರೇನು ಗಂಡಿನ ಮನೆ ದೊಡ್ಡ ಮನೆ ಆ ಮನೆ ತಲಬಾಗಿಲಿಗೆ ಹೋದ್ರು ಹೆಣ್ಮಕ್ಳಿಗೆ ಕಷ್ಟ ಬರಬಾರದು ಗಂಡಿನ ಮನೆಯೊಳಗೆ ಹ್ಯಾಂಗ ನಡೀಬೇಕು ಇದೊಂದು ಪದ್ಧತಿ ಇವತ್ತು ಕಳ್ಕಳ್ರೇನು ಗಂಡಿನ ಮನೆಗೆ ಹೋದ ಹೆಣ್ಮಗಳು ಬೌರಮ್ಮಂದು ಪಾಠ ಕಲಿಬೇಕಿಲ್ಲಿ ಅಕ್ಕಿ ಗಕ್ಕನೆ ನಮ್ಮ ಹೆಣ್ಮಕ್ಳಂಗೆ ಹೋಗ್ಲಿಲ್ಲ ಇವು ನಮ್ಮ ಏನ್ ಮಾಡ್ತಾವ ಹೆಣ್ಮಕ್ಳು ಅವಸರಲ್ಲಿ ಹೋಗಿದ್ರು ಹೋಗಿ ತುಂಬು ದುಡಿಯುತ್ತ ಮೊದಲು ಎಡಗಾಲ ಒಳಗೆ ಠೋಕ ಮನೆಯಾಗ ಹತ್ತ ತಿಳಿಬೇಕು ಅವತ್ತೆ ದರಿದ್ರ ಮನೆ ಮತ್ತೆ ಚಿನ್ನ ಇರುತ್ತೆ ಆ ಹೆಣ್ಮಕ್ಳನ್ನ ಒಳಗೆ ಕರ್ಕೋಬೇಕು ಅಂದ್ರೆ ಸಹಿತ ಅದನ್ನ ಧಾನ್ಯ ಚೆಲ್ಲಿ ಅದರಲ್ಲಿ ಪಾದ ಇಡಿಸ್ಕ ತೋಂತಿರ್ತಾರ ಮನೆ ಪದ್ಧತಿ ಇರ್ತಾವ ಆಕೆ ಹೋಗಿ ಏನ್ ಮಾಡಿದಳು ಮೊದಲ ಪಂಚಕಲಶಗಳೆಲ್ಲ ತರಿಸಿ ತುಂಬಿದ ಕೂಡ ತರಿಸಿ ಮೊದಲು ತಲಬಾಗಿಲು ಪೂಜಾ ಮಾಡ್ತಾಳೆ ಬೌರಮ್ಮ ಅಲ್ಲಿ ಹೊಸ್ತಲಿಗೆ ಕಾಯಿ ಹೊಡಿತಾಳೆ ಅದಕ್ಕೆ ಮಾತ್ರ ಪಂಚಾರತಿ ಬೆಳಗಿ ನಮಸ್ಕಾರ ಮಾಡಿ ಬಲಗಾಲ ಒಳಗಿಟ್ಟು ದೇವರ ಜಗಲಿಗೆ ಹೋಗಿ ದೇವ್ ಪೂಜಾ ಮಾಡಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ತುಂಬಿದ ಒಡಿಯಿಂದಲೇ ಗಂಡನ ಪಾದ ಪೂಜಾ ಮಾಡಿ ಅತ್ತಿ ಮಾವಂದರಿಗೆ ನಮಸ್ಕಾರ ಮಾಡಿ ಅವೆಲ್ಲ ಕೊಟ್ಟಿಟ್ಟು ಉಡಿಯನ್ನ ಅಲ್ಲಿ ಜಗಲಿ ಮೇಲಿಟ್ಟು ದೇವ ಮಂಗಳಾರತಿ ಹಾಡಿ ಆಮೇಲೆ ಅಲ್ಲಿ ತಣಿಸ್ತಾಳ ಅಂತ ಉಹ್ಯ ಹಿಂಗೆ ಯಾರು ನೀವು ಗಂಡನ ಮನೆ ವ್ಯವಹಾರ ಮಾಡಿರಿ ನವ ಮಾಡ್ರಿ ನಾನು ಕೂತ್ಕೊಂಡು ಗಾಬರಾಗಿ ಮಾಡಿಲ್ಲ ಹೋಗೋದೇ ಹೋಗೋದ ಸಪಾಟ್ ಹೋಗಿ ಏನು ಮಾಡ ಗಂಡನ ಮನೆಯಾಗ ತಂಗಿ ಚಂದ ನಡೆದವ ಅಂತ ಮಗಳೇ ಹೇಳದಳತ್ತು ಈಕೆ ಏನ್ ದೊಡ್ಡ ಮಾತು ಬಿಡು ಇದಕ್ಕಿತ್ತು ಅಂದ್ರೆ ಸಪಾಟ್ 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 ನಡೀತೀನಿ ಅಂದಳತ್ತ ಇವ್ ನಡ್ಯಾದ ಗಂಡಿನ ಮನೆ ಹೋಗಬೇಕಾದ್ರು ಪದ್ಧತಿ ಈ ಪದ್ಧತಿಯಿಂದ ಹೆಣ್ಮಗಳು ಮನೆ ಪ್ರವೇಶ ಮಾಡಿದ್ರೆ ಮನೆಯಾಗ ಕಾಡಾದೇ ಇರುವುದಿಲ್ಲ ಯಾರು ನಿಮಗೆ ಎದುರಾಗೋದಿಲ್ಲ ಕಿರಿಕಿರಿ ಆಗೋದಿಲ್ಲ ಎಲ್ಲಾರು ಹೇಳಿದಂಗೆ ಕೇಳ್ತಿರ್ತಾರ ಗೃಹಲಕ್ಷ್ಮಿ ಹಾಕಿರಿ ಹಂಗ ನೀವು ಹೋಗುದಿಲ್ರಿ ಎಲ್ಲ ತಪ್ಪಿರಿ ಯಾಕೋ ಅಡ್ಮುಟ ಏ ಚಲೋ ಅನ್ನೋಳ ಅವನಿಗೆ ಹಂಗೇನ ಅನ್ನಪ್ಪ ಅವನು ಕೊಳ್ಳ ಹೂವಿನಾರು ಹಾಕ್ರು ಗದ್ದಲು ಮಾಡೋರಿಗೆ ಅವಾಗ ಗಂಡನಿಗೆ ನಮಸ್ಕಾರ ಮಾಡಿ ಪ್ರಶ್ನೆ ಮಾಡಾಳಲ್ಲಿ ಫಸ್ಟಿಗೆ ಗಂಡನ ಪಾದ ಪೂಜಾ ಮಾಡಿ ಅತ್ತಿ ಮಾವಂದ್ರೆ ನಮಸ್ಕಾರ ಮಾಡಿ ಒಂದು ಮಾತು ಕೇಳ್ತಾಳೆ ಗಂಡನಿಗೆ ಹೆಣ್ಮಕ್ಳು ಧರ್ಮರಿದು ನಾಚಿ ನೀವು ಎಂಟೆಂಟು ದಿನ ಒಂದೊಂದು ಹೆಣ್ಮಕ್ಳು ಮಾತಾಡ್ತಿರೋದಿಲ್ಲ ತಿಂಗಳಾನ ಗಟ್ಟೆ ಗಾಂಡದಿರ ಕೂಡ ಅದು ಮಾತಾಡೋ ತಿಂಗ್ ಹೇಳ್ತಾರೆ ನಮಗೂ ಗೊತ್ತಿಲ್ಲ ಹಿಂಗಿರಬಾರ್ದು ಪ್ರಶ್ನೆ ಇತ್ತಾನೆ ಅವತ್ತು ಹೋಗಿ ಅವನಿಗೆ ನಮಸ್ಕಾರ ಮಾಡಿ ಅಂತಾಳೆ ಸ್ವಾಮಿ ಇಂದಿಗೆ ನನ್ನ ಪಾಲಿಗೆ ದೇವರು ತಂದೆ ತಾಯಿ ಬಂಧು ಬಳಗ ಸ್ವರ್ಗ ಪರಮಾತ್ಮ ದೈವ ಗುರು ಎಲ್ಲ ನೀವೇ ಈ ದೇಹ ನಿಮಗೆ ಒಪ್ಪಿಸಿದೀನಿ ನನ್ನ ಕಷ್ಟ ಸುಖದ ಪಾಲಗಾರರು ನೀವೇ ಈ ಮನೆಯಲ್ಲಿ ನಾನೇನಾದರೂ ನಡೆಯಲ್ಲಿ ತಪ್ಪಿದ್ರೆ ನುಡಿಯಲ್ಲಿ ತಪ್ಪಿದ್ರೆ ನನ್ನಿಂದ ಏನಾದರೂ ಅಂತ ಅಪರಾಧಗಳಾದರೆ ಕ್ಷಮಿಸಿ ನನ್ನನ್ನು
ಕಾಯ್ದು ಸಂರಕ್ಷಣೆ ಮಾಡು ಬಾರ ನೆಮ್ಮದಿ ಅಂತ ತಿಳ್ಕೊಂಡು ಹೇಳಿ ಗಂಡಗೆ ಪುನಃ ನಮಸ್ಕಾರ ಮಾಡಿದಳಂತ. ಇವು ಹೆಣ್ಮಕ್ಕಳನ್ನು ಮಾತ್ರ ಅವತ್ತವು. ಹಿಂಗ ಯಾರ್ಯಾರು ಅಂದಿರಿ ನೀವು ಅಂದಿರೇ? ಈ ಶರೀರ ನಿಮ್ಮದು, ಈ ಪ್ರಪಂಚ ನಿಮ್ಮದು, ದೇಹ ನಿಮ್ಮದು, ಇದೆಲ್ಲ ನಮ್ಮ ಪ್ರಾಣ ನಿಮ್ಮದು. ನೀವೇ ನಮಗೆ ತಂದಿ ತಾಯಿ, ಸಕಲ ಗುರು ದೈವ ಬಂಧು. ನನಗೆ ಯಾರಿಲ್ಲ, ನಿಮಗೆ ಒಪ್ಪಿಸಿ ಬಿಟ್ಟಾರಂದ್ರೆ ಇದಕ್ಕೆಲ್ಲ ಜವಾಬ್ದಾರಿ ನೀವೇ. ಕೊನೆಗೆ ದೇಹ ನಿಮ್ಮ ಮಡಲಲ್ಲಿ ಸತ್ತು ಹೋಗ್ತದೆ, ನನ್ನ ಅಪರಾಧಗಳೆಲ್ಲ ಕ್ಷಮಿಸಿ ಕಾಪಾಡಿಕೊಂಡು ಹೋಗ್ಬೇಕು ಸ್ವಾಮಿ ಅಂತ ಹಿಂಗೊಂದು ನಮಸ್ಕಾರ ಮಾಡ್ತಾಡ್ರಿ ಗಂಡಗೆ ಬೌರಮ್ಮ. ಅವನು ಜ್ಞಾನಿ ಇದ್ದ ಸಿದ್ದಣ್ಣ ಅಂತ ಒಪ್ಪಿದ. ಅವ ಒಂದು ಮಾತು ಅವತ್ತ ಹೇಳ್ತಾನೆ, ಎಲ್ಲಿವರೆಗೆ ನೀ ನನ್ನ ಆಜ್ಞಾನವಾಗಿರ್ತಿ ಅಲ್ಲಿವರೆಗೆ ನನ್ನ ಕರುಣೆ ನಿನಗೈತಿ, ಯಾವಾಗ ನನ್ನ ಶಬ್ದ ಮೀರಿ ನಡೀತಿ ಅಂದು ಮತ್ತೆ ನೀ ಕಷ್ಟದ ಕಣ್ಣೀರು ಹರಿಸುತ್ತಿ. ಬೌರು ಹೆಚ್ಚಿಗೇನು ಹೇಳಲಾರೆ, ನನ್ನ ಆಜ್ಞಾ ತಪ್ಪದಂದು ನಡಿ, ನಿನಗೇನು ಕೊರ್ತಿಲ್ಲ ಅಂತ ಅವನು ಆಶೀರ್ವಾದ ಮಾಡಿದ. ದಂಪತಿ ಜೀವನ ಸುಖಮಯವಾಗಿ ನಡೀತಿರಪ್ಪ. ದಿವಸಗಳ ಕಳೆದು ಅಣ್ಣ ಹೇಳಿ ಬಂದಿದ್ದಳು ಬರುವಾಗ ತಿಂಗಳು ಒಂದೆರಡು ತಿಂಗಳಕ್ಕೊಂದಾದರೂ ಪತ್ರೋತ್ತರ ಪತ್ರ ವ್ಯವಹಾರ ಮಾಡಂತ. ಈಕೆ ಯಾವಾಗ ಇತ್ತಲಾಗ ಬಂದಳು, ಆಕೆ ಇದ್ದಳಲ್ಲ ದುರ್ಗಮ್ಮ ಮುಸುಟಿಗೆ ಮಕದಕ್ಕೆ ಅತ್ತಿಗೆ, ಈಕಿನ ನೆನಪು ಸಹಿತ ತೆಗಿಲಾರ್ದಂಗ ಮಾಡಿಟ್ಲು. ಒಂದು ಮಾಯಾ ಮರವಿ ಹಾಕಿ ಅವನಿಗೆ ಕರ್ಮ ಪ್ರತಿಬಂಧಕ ಅಂತ. ಒಡ ಹುಟ್ಟಿದವರನ್ನ ಅಗಲುವಂತ ವಿಸ್ಮರಣೆ ಆಗುವಂತದ್ದೇನಾದರೂ ದುರ್ಘಟನೆ ಬಂದ್ರೆ ಅದಕ್ಕೆ ಕರ್ಮ ಪ್ರತಿಬಂಧ ಕಾಣಬೇಕಂತ ಆವತ್ ಜನ್ಮದ ಕರ್ಮ ಅಂತಾರ. ಅಂಥದವನಿಗೆ ಅವರಿಸ್ತೇನ, ಇವನ ಹೆಸರೇ ತಪ್ಪಿ ತೆಗೆಗೊಳ್ಳಿಲ್ಲ, ಪ್ರೇಮದ ಮಾಯದ ಜಾಲದೊಳಗೆ ಹಾಕಿ ಈಕಿನ್ನ ಮರೆಸಿಬಿಟ್ಲು. ಯಾವತ್ತು ತನ್ನ ಮೋಹ ಜಾಲದೊಳಗೆ ಸಿಲುಕಿಸಿಬಿಟ್ಲು. ಶತ್ರುತ್ವ ಮಾರಿ ಅಂತಾರೆ, ಮಾರಿ ಹೆಣ್ಣು ಓಂ ಛಲ ತೊಟ್ಟು ತಂದ್ರೆ ಆಯ್ತು, ಬಹಳ ಕಷ್ಟ ಅಂತ. ಇದಕ್ಕೆ ಬಹಳ ಸರ್ವಜ್ಞರು ಹೇಳ್ತಾರೆ, ನಾರಿ ಪರ ಉಪಕಾರಿ ನಾರಿ ಪರ ಉಪಕಾರಿ ನಾರಿ ಸ್ವರ್ಗಕ್ಕೆ ಧಾರಿ. ಸಕಲರಿಗೆ ಹಿತಕಾರಿ ಮುನಿದಾರೆ ಆನಾರಿ ಮಾರಿ ಮಾರಿ ಜೈನ ಒಲಿದರೆ ನಾರಿ ಮುನಿದರೆ ಮಾರಿ ಮಾರಿ ಅಂದ್ರೆ ಮೃತ್ಯು ಅಂತ. ಎಲ್ಲರಿಗೆ ಹಿತ ನಾರಿಲಿಂದ, ಸ್ವರ್ಗಕ್ಕೂ ನಾರಿಯಿಂದಲೇ. ಮೀರಿ ತಂದ್ರೆ ಇದು ಮರಣದ ಮುಖ ಅಂತಾರೆ. ನಡೆದ್ರಿಯವ ಹೋಗಿ ಬರೆಯವ, ಬಿಸಿಲಾಗಿ ಹೊಂಟಿ ತಾಯಿ, ಏನ್ ಮಾಡ್ಬೇಕು? ಹೋಗಾರು ಒಬ್ಬರೇ ಹೋಗಲು, ಯಪ್ಪ ಒಬ್ಬೊಬ್ರಿಗೆ ತಗೊಂಡೇ ಹೋಗ್ತಾರೋ ಯಪ್ಪ. ಏನೋ ಹೇಳದ್ನಲ್ರಿ, ಎಲ್ಲ ಅವ್ರು ತಗೊಂಡ ಹೋಗ್ಬಿಟ್ರು ನೆನಪು. ಏನ್ ಹೇಳಿದೇವ? ತಂಗಿನ ಪತ್ರ ಹಾಕ್ಬೇಕು ಅನ್ನೋದು ಮರ್ತ. ಒಂದೆರಡು ತಿಂಗಳ ನೋಡಿದಳು, ಆರು ತಿಂಗಳ ನೋಡಿದಳು, ವರ್ಷ ನೋಡಿದಳು, ಅಣ್ಣನದೊಂದು ಪತ್ರ ಬರಲಿಲ್ಲ. ನೆನಹ ಮಾತ್ರಕ್ಕಿದ ತವರು ಮನೆ ಕಡಿಮೆ ಇತ್ತು. ನಿತ್ಯ ಲಿಂಗಾರ್ಚನೆ ಮಾಡಿಕೊಳ್ಳುದು, ಲಿಂಗದಲ್ಲಿನ ಕಣ್ಣೀರು ಹರಿಸುದು, ಧರ್ಮ ಕಾರ್ಯನ ಆಚರಿಸುವುದು ಎಲ್ಲ ಮಾಡ್ತಾ ಇದ್ದಳು. ಅತ್ತೆ ಮಾವ ಸ್ವಲ್ಪ ದೂರ್ತಾ ಇದ್ರು, ಅಂಥದರೊಳಗೆ ಸಹಿತ ಭಗವದ್ ಧ್ಯಾನ ಮಾಡಿಕಂತ ತವರು ಮನೆ ಆಚರಣೆಗಳೆಲ್ಲ ಆಚರಿಸ್ತಿದ್ಳು. ಏನೇ ವಿಧವಾಗಿ ಅಣ್ಣನ ಪತ್ರ ಬಂದಿತ್ತೇನು ಅಂತ ಭಾವಿಸಿದಳು. ಮುಂದೆ ಕೆಲವೊಂದು ದಿನದಲ್ಲಿ ಪಂಚಮಿ ಹಬ್ಬ ಬರ್ತದೆ, ನಾರಿಯರೆಲ್ಲರನ್ನ ಎಲ್ಲ ತವರು ಮನೆಯವರು ಬಂದು ಕರೆಕೊಂಡು ನಡೆದ್ರು. ನನ್ನ ಅಣ್ಣ ಹಬ್ಬಕ್ಕೆ ಬರಬೇಕಂತ ನಾನು ಮರೆತಿರ್ಬೇಕೇನಂತ ತರ್ಕ ಮಾಡಿದಳು. ಪಂಚಮಿ ಹಬ್ಬನ ಮುಗಿದು ಹೋತು.
ಅವನೇನ್ ಬರಲಿಲ್ಲ. ಹೆಣ್ಮಕ್ಳೆಲ್ಲ ಅವರಮ್ಮ ಶ್ರೀವಂತ ಮನೆತನದ ಹೆಣ್ಮಗಳೆಂದು ಹೇಳ್ತಿದ್ದಿ, ಅಣ್ಣದಾನಂತಿದ್ದಿ, ಯಾರು ಬಂದಿಲ್ವಲ್ಲ ಹಬ್ಬಕ್ಕೆ ಹೋಗುದಿಲ್ಲ ಅನ್ನೋದು ಕೇಳ್ತಾರೆ. ಏನು ಮಾತನಾಡಿದಂಗೆ ನಾಲಿಗೆ ಒಳಗಿಟ್ಟುಕೊಂಡು ಕಣ್ಣೀರು ಹಾಕ್ತಾಳೆ. ಎರಡು ವರ್ಷ ಗತ್ತಿಸ್ತು, ಮೂರು ವರ್ಷ ಗತ್ತಿಸಿದ್ರು ಅಣ್ಣನ ಪತ್ರಿಲ್ಲ. ಅವನೇನು ಇವಳನ್ನ ಬಂದು ಕರ್ಕೊಂಡು ಹೋಗಲಿಲ್ಲ. ಆಳ ಮಗನನ್ನ ಕರೆದು ತುಡುಗಿಲಿಂದ ಪತ್ರ ತಾನೇ ತರಿಸಿ ತಾನೇ ಪತ್ರ ಹಾಕ್ತ. ಅಣ್ಣ ಅತ್ತಿಗೆ ಅನಂತ ನಮಸ್ಕಾರಗಳು. ಮೂರು ವರ್ಷ ಕಾಲ ಆಯ್ತು ಪತ್ರ ಕೊಟ್ಟಿಲ್ಲ, ಒಂದು ಹಬ್ಬಕ್ಕೂ ಕರ್ಕೊಂಡು ಹೋಗಲಿಲ್ಲ. ಒಂದು ದಿನವಾದ್ರೂ ನಿಮ್ ಮನೆ ಕರೆದೊಯ್ದು ನನಗೆ ತಂಗಳ ಪ್ರಸಾದ ಕೊಡ್ರಿಪ್ಪ. ಮನೆ ನೋಡು ಹಂಬಲಾಗಿದೆ, ಜಗವೆಲ್ಲ ನನಗೆ ಟೀಕಿಸುತ್ತಿದೆ, ಅತ್ತಿ ಮಾವಂದಿರ ಹಂಗಣಿಕೆಯಾಗಿದೆ, ದಿಕ್ಕಿಲ್ಲದ ಹೆಣ್ಣಾಗಿದ್ದೀನಿಪ್ಪ. ನನಗೆ ಬೇಗ ಒಂದು ಒಂದಕ್ಕೆ ಒಂದು ದಿವಸ ಆದ್ರೂ ಕರ್ಕೊಂಡು ಹೋಗಿ. ನಾ ನಿಮ್ ಮನೆಯೊಳಗೆ ನಾನಾವುದು ಬೇರೆ ಕಾಡ್ಲಿಕ್ಕೆ ಬರುದಿಲ್ಲ, ನಿಮ್ ಮನೆ ಅನ್ನ ನೀರಿಷ್ಟು ಸಾಕಪ್ಪ. ಅಣ್ಣ ಅತ್ತಿಗೆ ನಿನಗೆ ನಮಸ್ಕಾರ ಅಂತ ಪತ್ರ ಕೊಟ್ಟಾಳೆ. ಆ ಪತ್ರ ಅಣ್ಣಿಲ್ಲದಾಗ ಅತ್ತಿಗೆ ಕೈಯಲ್ಲಿ ಸಿಗ್ತದೆ. ಆಕೆ ಅದನ್ನು ಓದಿ ನೋಡಿ ಬೆಂಕಿ ಹೆಚ್ಚಿ ಸುಟ್ಬಿಟ್ಲು. ಅದೇನು ಅವನಿಗೆ ತೋರ್ಗೊಂಡಿಲ್ಲ, ತೋರ್ಗೊಂಡಿಲ್ಲ. ನಾಲ್ಕು ವರ್ಷ ಗತಿಸ್ತು. ನಾಲ್ಕು ವರ್ಷ ಗತಿಸಿದ್ರು ಅವನ ಪತ್ರ ಇಲ್ಲ, ಅವನ ಬರುವಿಕೆ ಇಲ್ಲ. ಕಣ್ಣೀರ್ ಹರಿಸುವಂತ ಮತ್ತಿ ಮಾವ ನಮಸ್ಕಾರ ಮಾಡಿ ಗಂಡನು ನಮಸ್ಕಾರ ಮಾಡಿ ಕೇಳ್ತಾಳೆ ಎಲ್ಲಾರು ಅದರಲ್ಲಿ, ತವರು ಮನೆಗೆ ಯಾಕೋ ನನ್ನ ಹಂಬಲಾಗತ್ತಿದೆ, ನನ್ನ ಕಳಿಸ್ಕೊಡ್ತೀರೇನಂತ. ಯಾಕೋ ಅಣ್ಣ ಬಂದಿಲ್ಲ, ಏನಾಗೈತು ಗೊತ್ತಿಲ್ಲ, ದೂರ ದೇಶ, ನನಗೆ ನೀವು ಕಳಿಸ್ಕೊಡ್ತೀರ ಅಂತ ಕೇಳ್ದ. ಅವ್ರ ಮ್ಯಾಲ ಬಹಳ ಶಕ್ತಿಗಿದ್ರು, ಒಂದು ನಿನಗೆ ಪತ್ರ ಕೊಟ್ಟಿಲ್ಲ, ಒಂದು ಹಬ್ಬಕ್ಕೂ ಕರಲಿಕ್ಕೂ ಬಂದಿಲ್ಲ, ಮತ್ತೆ ಅವ್ರು ಹಂಬಲ ಮಾಡ್ತಾ ಇದ್ದೆಯಲ್ಲಿ, ನಿನಗೇನ್ ಅರಿವು ಐತಿಯ, ಅವ್ರ ಹೆಸರೆತ್ತು ಜೋಕಿ ಅಂತಾರ, ನೀ ಇನ್ನೊಮ್ಮೆ ಅವ್ರ ಹೆಸರು ಎತ್ತಬೇಡ, ಬರ್ಲಿ ಹೋಗ್ಲಿ ಅವ್ರ ಶಾಯಿಲಿ ಬಿಟ್ಬಿಡು ಆಶ ಅಂತಾರ. ಈಕೆ ಸ್ವಭಾವ ಅದು. ಅವ್ರು ಬೈಲಾಗ ಸುಮ್ಮನಾಗಬೇಕು, ಮತ್ತೆ ಯಾವಾಗ ಅವ್ರ ನೆನಪು ತೆಗಿಬೇಕು, ನನ್ನ ಕಳಿಸ್ಕೊಡ್ರ ನಮಗೆ ಹಿಂಗಿಕ್ಕೆ ತ್ರಾಸ್ಕೊಡ್ಲಿಕ್ಕತ್ತ. ಇವರೇನು ಕಳಿಸಲ್ರ, ಒಮ್ಮೆ ಆಕಿ ತಾಪತ್ರಯಿಂದ ಕಂಗಾಲಿಂದ ತಾಳೆ, ನೀ ಒಂದು ವೇಳೆ ನನ್ನ ತವರ ಮನೆಗೆ ಕಳಿಸಿಕೊಡದಿದ್ದಲ್ಲಿ ನಾನು ನಿಮ್ಮ ಮನೆಯೊಳಗಿನ ಅನ್ನ ಮುಟ್ಟುವುದಿಲ್ಲ. ಅಣ್ಣನ ಮುಖ ಕಮಲ ಅತ್ತಿಗೆಯನ್ನು ನೋಡುವವರಿಗೆ ನಾನು ಈ ಮನೆಯೊಳಗಿನ ಅನ್ನ ಮುಟ್ಟುವುದಿಲ್ಲ, ಹಿಂಗ ಸತ್ತು ಹೋಗ್ತೇನೆ, ನನ್ನ ಬೇಗ ಕಳಿಸಿದ್ರೆ ಬದುಕ್ತೇನಿಲ್ಲ ಸಾಯ್ತೇನೆ ಅಂತ ಕೊಟ್ಟೋರಿ ಹೆಣ್ಮಗಳಿಗೆ ಸ್ವಭಾವನೆ ಇಂಥದ್ದು. ಒಮ್ಮ ನೋಡುವೆಲ್ಲ ಅದನ್ನು ಮಾಡಿ ತೀರ್ತಾಳೆ. ಮೊದಲ ಮದುವೆಯಾಗಿ ಬರುವಾಗ ಹಿಂಗೆ ಇದ್ದು ಅಂತ ಇವರಿಗೆಲ್ಲ ಗೊತ್ತಾಗಿತ್ತು. ಎಲ್ಲಿಂದ ತಾಪ ಕಳಿಸ್ಕೊಡಪ್ಪ ನಿನ್ನ ಹೆಂಡತಿನ ಅಂದ್ಬಿಟ್ರ ಅವರು. ನಾಲ್ಕು ರೊಟ್ಟಿ ಬುತ್ತಿ ಕೆಟ್ಟಿದ್ರೇನು, ನಾವು ಯಾರೂ ನಿನ್ನ ಜೊತೆ ಬರುದಿಲ್ಲ, ನಿನಗೆ ತವರು ಮನೆ ಹಂಬಲಿದ್ರ ನೀನು ಒಬ್ಬಳು ಹೊರಟು ಹೋಗ್ಬಿಡ್ಬೇಕು, ನಾವೇ ನಿನ್ ಕೂಡ ಬರುದಿಲ್ಲ ಅಂದ್ಬಿಟ್ರಿ. ಯಾರನ್ನಾರೆ ವಯಸ್ಸಿನ ಹೆಣ್ಮಗಳು ಯಾರಿಗೆ ಜೊತೆ ಕಳಿಸುವಂತಿಲ್ಲ, ಒಬ್ಬಳಿಗೆ ಹೋಗಂತಾರೆ, ಗಾಬರಿ ಆಗ್ತಾಳೆ. ನೀವು ನಡೆ ಹೇಳ್ತಾನ ಕಳಿಸಾಕಂದ್ರೆ ಬರೋದಿಲ್ಲ ಅಂದ್ಬಿಟ್ಟ. ಬುತ್ತಿ ಕೆಟ್ಕೊಟ್ರು, ಎಲ್ಲಾರು ಒಂದು ಕಡೆ ಆಗ್ಬಿಟ್ರು. ನಮಸ್ಕಾರ ಮಾಡ್ಲಿಕ್ಕೆ ಹೋದ್ರೆ ಯಾರು ನಮಸ್ಕಾರ ಮಾಡಿಕೊಳ್ಳಿಲ್ಲ, ತಲಬಾಗಿಲಿಗೆ ನಮಸ್ಕಾರ ಮಾಡಿ, ಇದೇ ನಮ್ಮಣ್ಣ ಗುಡಿ ಅಂದಾನೆ, ನೀವೇ ದೇವರಂತ ತಿಳ್ಕೊಂಡು ಬಾಗಿಲಿಗೆ ನಮಸ್ಕಾರ ಮಾಡಿ ನಡ್ಕೊಂತ ಬುತ್ತಿ ತಗೊಂಡು ಹೊರಡ್ತಾಳ್ರಿ. ಅನ್ನ ಇಲ್ಲ, ಅಣ್ಣನ ಮುಖ ನೋಡು ತನಕ ಅನ್ನ ಊಟ ಮಾಡಲಂತ ಆಣಿ ತಿಂದಾಳ. ದಾರಿಯಿಂದ ನಡ್ಕೊಂತ ಬರ್ತಾಳೆ, ಹೊತ್ತು ಮುಣುಗಿದ ಒಂದು ಊರಲ್ಲಿ ವಸತಿ ಮಾಡ್ತಾಳೆ, ಸಾತ್ವಿಕರ ಮನೆಯಲ್ಲಿ ಇರ್ತಾಳೆ. ತಂದೆ ಯಾರಿಗೆ ಹೇಳುದಿಲ್ಲ, ಆ ಕಟ್ಟಿದ ಬುತ್ತಿ ಹಂಗ ತಲೆ ಮೇಲೆ ಐತಿ, ಅದನ್ನ ಮಾತ್ರ ಅವರಿಗೆ ಉಣಿಸ್ಬೇಕಂತಕ್ಕೆ ಹಂಬಲ. ಬರೆಗಾಲಿನಿಂದ ಬೇಸಿಗೆ ಬಿಸಿಲಲ್ಲಿ ಕಾಲಿ ಗುರುಳಿಗಳಿದ್ದಾವೆ, ಹಂಬಲಾಗಿ ಯಾವುದಾದರೂ ಬಾವಿ ಕೂಪದಲ್ಲಿ ಹೋಗಿ ಜಲ ಕುಡಿಬೇಕು ಅಂತ ಹಂಬಲ ಮಾಡ್ತಾಳೆ. ಛೇ, ಅಣ್ಣ ಅತ್ತಿಗರ ಮುಖ ನೋಡುವವರಿಗೆ ನಾನು ನೀರು ಸಹಿತ ಮುಟ್ಟಬಾರದಂತ ನಿಶ್ಚಯ ಮಾಡಿಕೊಂಡು ಹಂಗ ಉಂಟಾಳ. ಎಂಟು ದಿನ ಕಾಲ ತವರ ಮನೆಗೆ ತಲುಪಲಿಕ್ಕೆ ಹತ್ತಿದ್ರೆ
ಎಂಟು ದಿನ ಅನ್ನಿಲ್ಲ, ನೀರಿಲ್ಲ, ಮುಖ ಒಣಗಿದೆ. ಗಂಗಾವತಿ ಪಟ್ಟಣಕ್ಕೆ ಬಂದು ತಲುಪ್ತಾಳೆ. ಚಂಗಳೀರೆಲ್ಲ ಪ್ರಥಮದಲ್ಲಿ ದಾರಿಯಲ್ಲಿನೇ ಭೇಟಿ ಆಗ್ತಾರೆ. ಬೌರಮ್ಮ, 4-5 ವರ್ಷ ಕಾಲ ಗತಿಸಿತ್ತು, ಬಂದೇ ಇಲ್ಲ, ನಿಮ್ಮಣ್ಣ ಕರೆಸಲಿಲ್ಲ, ಏನಮ್ಮ ಇವಾಗ ಹೊರಟೇನೆ, ಯಾರು ಕರೆಯಕ್ ಬಂದಿದ್ರು ನಿನಗೆ ಅಂತ ಕೇಳಕ್ ಶುರು ಮಾಡಿದ್ರು. ಮೊದಲು ಕೇಳ್ತಾಳೆ, ನನ್ನ ಅಣ್ಣ ಅತ್ತಿಗೆ ಆರಾಮ್ಲಿಂದ ಅದಾರೇನು, ಅವ್ರಿಗೇನಾಗಿದೆ? ಕುಬೇರನಂತೆ ನಿನ್ನ ಅಣ್ಣ ಸಿರಿವಂತಿಗೆ ಸೊಕ್ಕಿನಲ್ಲಿ ಮೆರೀತಾನೆ, ಈಗೇನಮ್ಮ ಅವ್ರಿಗೇನು ಕೊಡ್ತೇ ಅಂತಾರೆ. ಈ ಭಾವದಲ್ಲಿ ಅಂತಾಳೆ, ಕಷ್ಟದಿಂದ ನನ್ನ ಮರ್ತಿಲ್ಲ, ಸುಖದ ಸೊಕ್ಕಿನಲ್ಲಿ ನನ್ನ ಮರ್ತು ಬಿಟ್ಟಾರಲ್ಲ, ನಾನೇ ದುರ್ದೈವಿ ಅಂದಳು, ಪರವಾಗಿಲ್ಲ ಅಂತ ಮುಖ ಕೆಳಗೆ ಮಾಡ್ತಾಳೆ. ಪೌರಮ್ಮ, ಹೇಗೆ ಬಂದಿ? ಒಬ್ಬವಳಿದೆಯಲ್ಲ ಅಂದ್ರೆ ನಮ್ಮವ್ರು ಕಳಸಾಕ್ ಬಂದಿರುವಂತ, ಇಲ್ಲಿ ತಾನ ನನ್ನ ಗಂಡ ಕಳಸಾಕ್ ಬಂದಿರು, ನೆರೆಹಳ್ಳಿಗಂತ ಹೋಗ್ಯಾರಮ್ಮ, ನನ್ನ ಅಣ್ಣ ಬಹಳಷ್ಟು ಪತ್ರ ಹಾಕಿದ್ದ, ಅವ್ರು ಕಳಸಾಕ್ ಬಂದಿರು. ಎರಡು ಮನಿ ಮರ್ಯಾದಕ್ಕಾಯ್ತಾಳ, ಇವ ಪತ್ರ ಹಾಕ್ಯಾನಂತ ಸುಳ್ಳು ಹೇಳ್ತಾಳೆ, ಅವ್ರು ಕಳಿಸ್ಲಿಕ್ಕೆ ಬಂದಾರಂತ ಅದನ್ನು ಸುಳ್ಳು ಹೇಳ್ತಾಳೆ. ಇದು ಗಂಡನ ಮನಿಗೂ ತವರ ಮನಿಗೂ ಕೊಡು ಬೆಲೆ ಅಂತಾರೆ. ಗೆಳೆಯರೆಲ್ಲ ಸಿಗ್ತಾರೆ, ಬೌರಮ್ಮಗೆ ಓಡಿ ಬಂದು ತಕ್ಕೆ ಬಡಿತಾರೆ, ಈಗೇಕೆ ನಿನ್ನ ಮುಖ ಬಾಡಿದೆ, ಏಕಾಗಿದೆ ಬೌರಮ್ಮ, ನಡಿ ನಮ್ಮ ಮನೆಗೆ ನಡಿ ಅಂತ ಜೊಕ್ಕೊಂಡು ನಡೆದ್ರು. ಆಕೆ ಪ್ರತಿಜ್ಞೆ ಇತ್ತು, ಅಣ್ಣ ತಿಗಿರ ಮುಖ ನೋಡುವವರಿಗೆ ನೀರು ಮುಟ್ಟುವುದಿಲ್ಲ, ಅನ್ನ ಮುಟ್ಟುದಿಲ್ಲ ಅಂತ ನಾನು ಆಣಿ ತಿಂದಿದ್ದೀನಿ, ನಾನು ಅವ್ರಿಗೆ ಮುಖ ನೋಡಿ ಈ ಬುತ್ತಿ ಒಪ್ಸಿ ನಿಮ್ಮೆಲ್ಲಾರು ಮನೆಗೆ ಬಂದು ಭೇಟಿ ಆಗ್ತೀನಿ, ನನ್ನ ತಡಿಬೇಡ್ರಿ, ನಾ ನೀರು ಕುಡಿಯುವಂಗ ಸೈತಿಲ್ಲ. ಏ ಬಾಳ ಚಲಗಾರ್ತೀವ, ಹೋಗಿ ಬಾ, ನೀ ಹೋಗಿ ಬಾ, ಮೊದಲು ಅವ್ರ ಮುಖ ನೋಡಿ ಬಾ, ನಮ್ಕಿಂತ ಅವರೇ ಹೆತ್ತಲ್ಲವಾ ನಿನಗೆ ಅಂತ ಹೇಳಿ ಹೆಣ್ಮಕ್ಳೆಲ್ಲ ಕಳಿಸಿಕೊಡ್ತಾರೆ. ಹಂಬುಲಿಸಿ ಕಲ್ಮಠದ ಮಗ್ಗಲಲ್ಲಿ ಮನೆ ಮಠಕ್ಕೆ ಹೋಗಿ ತಲೆಬಾಗಿಲಿಗೆ ನಮಸ್ಕಾರ ಮಾಡಿ ಹಿನ್ನೆಲೆ ತವರ ಮನೆಗೆ ಹೋಗ್ತಾಳೆ. ತವರ ಮನೆಗೆ ಹೋಗ್ತಾಳೆ, ತಲೆಬಾಗಿಲಿಗೆ ನಮಸ್ಕಾರ ಮಾಡಿ ಒಳಗೆ ಹಣಕ್ಕಿಕ್ಕಿ ನೋಡ್ತಾಳೆ. ಅಣ್ಣ ಅತ್ತಿಗೆ ಪಗಡಿ ಆಡ್ಕೊಂಡು ಪಲಂಗದ ಮೇಲೆ ಕೂತಿದ್ರು ಪಡಸಾಲಿಯಲ್ಲಿ. ನೋಡಲು ಕೂಳಕ್ಕಿಗೆ ದುಃಖ ಸಂತೋಷಗಳು ಎರಡು ಒಮ್ಮೆಲೆ ಉಕ್ಕಿ ಬರ್ತಾವೆ, ಕಣ್ಣು ತುಂಬಿ ನೀರು ಬರ್ತವೆ. ಎಂದರೆ ಯಾವ ಜನ್ಮದಲ್ಲಿ ಇವರಿಗೆ ನೋಡಿ ನಿಲ್ಲ ಅನ್ನುವಷ್ಟು ಹಂಬಲ ಆಗ್ತವೆ. ಅಣ್ಣ ಅಂತಾಳೆ, ಅಣ್ಣ ಅಂತ ಕರೀತಾಳೆ. ಪಗಡಿ ಆಡುವುದನ್ನು ಬಿಟ್ಟು ನೋಡಿದ, ತಂಗಿಗೆ ಕಣ್ಣು ತುಂಬ ನೋಡಿದ, ತಂಗಿ ಕಣ್ಣು ಮುಂದೆ ಬಂದಾಗ ಅವನಿಗೆ ಹಂಬಲಾಗಿ ಎದ್ದು ಬರಬೇಕು ಅನ್ನೋದ್ರೊಳಗಿಕ್ಕೆ ಹತ್ತಿಗೆ ಅವನು ಜೊಕ್ಕೊಂಡು ಇದು ಕಣ್ಣು ಸೊನ್ನೆ ಮಾಡಿ ಒಳಗೆ ಮನೆಯಲ್ಲೋ ಇದು ಲಾಕ್ ಮಾಡಿಬಿಡ್ತಾಳೆ, ಬಾಗಿಲ ಹಾಕ್ಬಿಡ್ತಾಳೆ. ಹವಾಮಾನದ ಮೇಲೆ ಮತ್ತೊಂದು ಬರಿಯಳದಂಗಾಗ್ತದೆ. ಇದೇನು ಮಾಡಿದರಂತಾಳೆ, ಅಣ್ಣ ಅಣ್ಣ ಅತ್ತಿಗಮ್ಮ ಅಣ್ಣ ಅಂತಾಳೆ. ಬಾಯಿ ಒಣಗಿ ಹೋಗಿತ್ತು, ನೀರು ಕುಡದಿಲ್ಲ, ನೀರೇರಿ ಒಂದ್ ತೆಂಬಿಗೆ ಕೊಟ್ಟಾರೇನೋ ಅಂತ ಹಂಬಲಾಕಿ, ನೀರು ಕೊಡ್ಲಿಲ್ಲ, ಹೊರಗೂ ಬರಲಿಲ್ಲ, ಯಾವಾಗ ಬಂದಿ ಅನ್ನಲಿಲ್ಲ, ಕಣ್ಣೆತ್ತಿ ಯಾರು ನೋಡ್ಲಿಲ್ಲ. ಒಳಗೆ ಹೋಗಿ ತಾನು ತಂದ ಬುತ್ತಿಯನ್ನೇ ಪಡಸಾಲೆಯೊಳಗಿಟ್ಟು, ಅತ್ತಿಗಮ್ಮ ಅಣ್ಣ ನನ್ನೊಳಗೆ ಮಾತಾಡದಿಲ್ವೇ, ನನ್ನೊಳಗೆ ಮಾತಾಡದಿಲ್ವೇ, ನಾ ನಿಮಗೆ ಮಾಡಿದ ಅಪರಾಧ ಏನಪ್ಪ ಇದು? ದೇವ್ರೇ, ಯಾರಿಗಾಗಿ ನಾನು 8 ದಿನಕ್ಕಾಲ ಅನ್ನ ನೀರನ್ನು ತೊರೆದು ಬಂದೆನೋ ಅವರ ಕಾಣಲಿಕ್ಕಾಗಿ ಬಂದ ಪ್ರತಿಫಲ ಇದು. ಅಮ್ಮ ತಾಯಿ ಫೋಟೋ ಇತ್ತು ಬಾವು ಚಿತ್ರ, ತಂದೆ ತಾಯಿದು, ಹೋಗಿ ಹಣೆ ಹೊಡಿತಾಳೆ. ಅತ್ತಿಗೆ ನೇನಿದ್ದ ತಾಯಿ, ಅಣ್ಣ ನೀನಿನ್ನ ತಂದೆ ಎಂದು ಮಿಡಿದು ನೆರೆ ನೆಮ್ಮೆಂದು ಹೇಳುತ್ತಿದ್ದೀಯಲ್ಲ, ನೋಡಪ್ಪ
ಅವರಿಗೆ ನಂಬಿ ಅನ್ನ ನೀರು ತೊರೆದವರು ಕಾಣಲು ಬಂದ ನಿನ್ನ ಮಗಳ ಸ್ಥಿತಿ ನೋಡ ಮಾಮ. ನಾನೇನು ಭಾವಿಸಿ ಬಂದೆ, ವಿಧಿ ತಾನೇನು ಮಾಡಿದ್ದಪ್ಪ. ತವರೂರ ಮನಿ ನೋಡ ಬಂದೆ, ತಾಯಿ ನನಪಾಗಿ ಕಣ್ಣೀರು ತಾಯಿ ನನಪಾಗಿ ಕಣ್ಣೀರು ತವರೂರ ಮನಿ ನೋಡ ಕಣ್ಣೀರು ಕಣ್ಣೀರು ಹತ್ತು ಹದಿನಾರು ವರ್ಷಗಳಿಂದ ಹೆತ್ತ ತಾಯಿ ತಂದೆಯ ಪ್ರೀತಿ ಹದಿನಾರು ವರ್ಷಗಳಿಂದ ಹೆತ್ತ ತಾಯಿ ತಂದೆಯ ಪ್ರೀತಿ ಹುಟ್ಟಿನಂತೆ ಜೋಪಾನಾಗಿ ಬೆಳೆದೆ ಂತೆ ಜೋಪಾನಾಗಿ ಬೆಳವೆ ಹತ್ತು ಅದು ತಾನೆ ಕನಸಾಗಿ ಹತ್ತ ಅದು ತಾನೆ ಕನಸಾಗಿ ಆಯೇ ಹದಿನಾರು ವರ್ಷಗಳ ಕಾಲ ನಿಮ್ಮ ಬಡಲಲ್ಲಿ ಬೆಳೆದೆ, ಮುತ್ತಿನಿಗಿಂತಲೂ ಮಿಗಿಲಾಗಿ ನಮ್ಮನ್ನು ಜೋಕ್ ಮಾಡಿದಿರಿ. ಈಗ ಅದೆಲ್ಲ ವ್ಯರ್ಥವಾಯಿತು, ಒಡೆದು ಹೋಯ್ತು ಮಾ ಸೊಪ್ಪಲ ತಾಯಿ. ಏನೋ ನನ್ನ ಕುಚೇಷ್ಟೆ ಮಾಡಿದಿರೇನಂತ ಮತ್ತೆ ಬಾಗಿಲಿಗೆ ಕೈ ಹೆಚ್ಚಿ ನೋಡ್ತಾಳೆ. ಅವರೇನು ಬಾಗಿಲು ತೆಗಲಿಲ್ಲ. ಅಣ್ಣ ಹೋಗಿ ಬರ್ತೀನಪ್ಪ, ನನ್ನ ಧರ್ಮ ಮುಗಿತ. ಒಂದು ಹನಿ ಕುಡಿಲಿಕ್ಕೆ ನೀರಿದೆ ಕುಡಲಿಲ್ಲವಲ್ಲ. ಎಂಟು ದಿನ ಕಾಲ ನಾನು ಬಾಯಾರಕ್ಕಿಂತ ಬಳಲಿ ನಿನ್ನ ಕೈಲಿಂದ ನೀರು ಕುಡಿಬೇಕಂತ ಬಂದ್ರಲ್ಲ, ಬೆಳಿಗ್ಗೆ ಹಣೆ ನೀರು ಸಿಗದಾಯ್ತಲ್ಲ. ಯಾರನ್ನ ನೆರೆ ನಂಬಿ ಬಂದೇನೋ ಅವರಿಂದ ನನಗೆ ನೀರು ಸಿಗಬಾರದೇ, ದುರ್ದೈವವೇ ಇನ್ನೇಕೆ ಮನೆಯಲ್ಲಿರುವುದಂತ. ಹೋಗಿ ಬರ್ತೀನಪ್ಪ, ನಿಲ್ಲ ತಂಗಿ ತನ್ನಂತ ಈ ಬುತ್ತಿಯನ್ನೇ ನಿನ್ನ ನೆಲುವಿನಲ್ಲಿಟ್ಟು ಹೋಗ್ತೀನಣ್ಣ. ನಾನು ಹೋದ ಮೇಲಾದರೂ ನಿನ್ನ ತಂಗಿ ಬುತ್ತಿ ಊಟ ಮಾಡಪ್ಪ, ಹೋಗಿ ಬರ್ತೀನತ್ತಿಯಮ್ಮ ಎಂದು ಅಲ್ಲಿ ನಮಸ್ಕಾರ ಮಾಡಿ ಹೊರಗೆ ಬರ್ತಾಳೆ. ಹೊರಗೆ ತಲಬಾಗಿಲು ಹೊರಗೆ ಬಂದಾಗ ತಾನು ಚಿಕ್ಕವಳಿದ್ದಾಗ ರಂಗೋಲಿ ಹಾಕಿ ಆಡಿದ್ದಕ್ಕೆ ನೆನಪತ್ತದೆ. ದೇವ್ರಿ, ಇದೇ ಸ್ಥಳದಲ್ಲಿ ನಾನು ನನ್ನದೆಂದದಷ್ಟು ರಂಗೋಲಿ ಹಾಕಿ ಆಡಿದ್ದೆ, ಇಲ್ಲಿ ನನಗೆ ಸ್ಥಳ ಇಲ್ಲದಾಯ್ತಲ್ಲ. ದೇವ್ರಿ, ಬಾಗಿಲ ಮುಂದೆ ರಂಗೋಲಿ ಬಾಗಿ ಹಾಕುತ್ತಲಿದ್ದೆ ನಾನಾ ತರದ ಬಾಗಿ ಹಾಕುತ್ತಲಿದ್ದೆ ನಾನಾ ತರದ ಬಾಜಿ ಹೋಗಿದಿನ ಈ ಬಾಳಿನಲ್ಲಿ ಬಾಜಿ ಹೋಗಿದಿನ ಈ ಬಾಳಿನಲ್ಲಿ ಹೇಗೆ ಮರೆಯಲಿ ಅನ್ನ ಮನಸ್ಸಿನ ಹೇಗೆ ಮರೆಯಲಿ ಅನ್ನ ಮನಸ್ಸಿನ ಅಮ್ಮ ತಾಯೇ
ஆய்த்தல்லை பனீருணா இந்து கடதுதை தல்ல தலவாகலிதம்ம நமஸ்காரம் ஆடுத்தாளே ಬಿಕ್ಕಿ ಬಿಕ್ಕಿರುತ್ತಾಳೆ, ಬಾಯಾರಿಕೆಯಾಗಿದೆ, ಗಂಟಲೊಣಗಿದೆ, ನಿಶ್ಶಕ್ತವಾಗಿ ತತ್ತರಿಸಿದಂತ ಊರಲ್ಲಿ ಓಡುತ್ತಿರ್ತಾಳೆ. ಹೆಂಗಳೆಲ್ಲ ಓಡಿ ಬಂದು ತಕ್ಕೆ ಒರಿತಾರ ಭೌರಮ್ಮ. ಯಾಕೆ ಇದೀಗಲೇ ನಗ ನಗ ತಣ್ಣತ್ತಿಗೆರೆ ಕಾಣಲು ಹೋಗಿದ್ದೆಲ್ಲ ಇಷ್ಟೇಕೆ ದುಃಖ? ಅಲ್ಲಿ ಬೇಡ ಭೌರಮ್ಮ, ಹೇಳು ನಿನಗೇನಾಯ್ತು? ಯಾರೇನಂದ್ರೆ ನಿನ್ನ ತಾಯಿ ತಂದೆಗಳ ನೆನಪಾಗಿ ಹೇಳ್ತಾ ಇದ್ಯಾ? ಏಕೆ ಬೌರಮ್ಮ ಏಕೆ ಹೇಳ್ತೀಯ ಅಂದ್ರೆ ನನಗೆ ನುಡಿಲಿಕ್ಕೆ ನಾಲಿಗಿಲ್ಲ, ನನ್ನಲ್ಲಿ ಸತ್ತು ಉಳಿದಿಲ್ಲ, ಹಾಲೆಲ್ಲ ಪ್ರಾಣ ಹಾರಿ ಹೋಗುತ್ತೀವಿ, ನನಗೆ ಹನಿ ನೀರು ಕುಡ್ರೆ ಸತ್ತು ತಿನ್ನುತ್ತಾಳೆ, ನನ್ನ ಪ್ರಾಣ ಏನು ನಿಲ್ಲುವುದಿಲ್ಲ, ನೀರು ಕುಡ್ರಿ ಅಂತೇಳಿ ಬಾಯಿ ಬಿಕ್ಕುವಾಗ ನೀರು ತರ್ತಾರೆ ಹೆಣ್ಮಕ್ಕಳೆಲ್ಲ. ಕುಡಿಲಿಕ್ಕೆ ನೀರು ಕೊಟ್ಟು ಮುಖ ತೊಳಿತಾರೆ. ಭೌರಮ್ಮ ಇಷ್ಟೇಕೆ ದುಃಖ ನಿನಗೆ? ಹೇಳು ಏಕೇಳುತ್ತೇ ಭೌರಮ್ಮ. ಅಮ್ಮ ಏನು ಹೇಳುತ್ತಾಳೆ? ಹೇಳಿ ಲೋರದ ಪ್ರಸಂಗವನ್ನೆಳಿ ನನ್ನಿಂದ ಹೇಳಿಸುತ್ತೀವಿ. ಲಾಲುವಿಗೆ ಏನು ಹೇಳಪ್ಪ? ಪತ್ತಿಗೆನೆ ತಾಯಿ ಎಂದು ನೆನೆ ನಂಬಿದಿ, ಮತ್ತೇಕೆ ನಿನ್ನ ತಾಯಿ ನೆನಪಾಯಿ ಅಳುತ್ತೀಯೇ ಎಂದ. ಪತ್ತಿಗೆ ನನ್ನ ತಾಯಿಯೇ, ತಾಯಿ ಇಲ್ಲದ ತವರು ರಮನಿಗೆ. ಅಮ್ಮ ನಿಮ್ಮೆಲ್ಲರಿಗೆ ಶರಣಾರ್ಥಿ, ತಾಯಿ ಇಲ್ಲದ ತವರು ಮನೆಗೆ ಎಂದು ಬರಬಾರದಪ್ಪ, ಬರಬಾರದಪ್ಪ. ತಾಯಿ ಇಲ್ಲದ ತವರು ರಮನಿಗೆ ಹಾಯಬಾರದು ಎಂದೆಂದು ಈ ದಾರಿ, ಹಾಯಬಾರದು ಎಂದೆಂದಿಗೂ ಈ ದಾರಿ. ತಾಯಿ ಇದ್ದರೆ ಸಂಪತ್ತು ಹೆಣ್ಣಿಗೆ, ತಾಯಿ ಇದ್ದರೆ ಸಂಪತ್ತು ಹೆಣ್ಣಿಗೆ, ಮಾಯೆ ಆಗುವುದರು ಹೇಗೆ ಮನಸ್ಸಿಗೆ, ಮಾಯವಾಗುವುದು ಕವರೂರ ಮನಿ ನೋಡ ಬಂದೆ, ತಾಯಿ ನೆನಪಾಗಿ ತಾಯಿ ನೆನಪಾಗಿ. ಅವರ ಏನಮ್ಮ ಇದು? ಜ್ಞಾನಿಯಾಗಿ ನೀನಾಗಬೇಕೇನೆ? ಅತ್ತಿಗೇನೆ ತಾಯಿ ಎಂದು ಎಷ್ಟೋ ಪ್ರೀತಿಸಿದ್ದಿ, ಎಷ್ಟೋ ದಿವಸ ಅಲ್ಲಿ ನೀ ಜೀವಿಸಿದ್ದಿ, ಈ ಅತ್ತಿಗೆ ನೋಡಿ ನೀ ತಾಯಿ ಅನ್ನದೇ ಹೇಳ್ತಾ ಕೂತಿಯಲ್ಲೇ, ನಿನ್ನ ಹೆತ್ತಮ್ಮಳನ್ನ ಮರೆತಿವಳೆ ನಿನ್ನ ತಾಯಿ ಅಂತ ನೆರೆ ನಂಬು ಬೋರಮ್ಮ. ಅಳಬೇಡ, ನಿನ್ನ ಅತ್ತಿಗೆ ನಿನ್ನ ತಾಯಿ ಸಮಾನ ಅಲ್ಲೇನಂತಾರೆ ಹೆಣ್ಣು ಮಕ್ಕಳು ಎಂದರದಿರಮ್ಮ. ಅತ್ತಿಗೆ ನನ್ನ ತಾಯಿ ಅಲ್ಲಮ್ಮ, ನನ್ನ ತಾಯಿ ಪ್ರೇಮ ಅವಳಿಗೆ ಹೇಗೆ ಬರುತ್ತಮ್ಮ? ಅಳಬೇಡ್ರಿ ಅಂತಾಳೆ. ಅದೇನು ನುಡಿಯಲ್ಲಿ ನನ್ನ ನಾಲಿಗಿಂದ ಅತ್ತಿಗೆ ಗುಣಗಳಂತಾಳೆ ಅಮ್ಮ. ಇಷ್ಟು ದಿನ ನಿಮಗೆ ಹೇಳಿಲ್ಲ, ನಾನೀಗ ಹೇಳು ಪ್ರಸಂಗ ಬಂದಿದಂತಾರೆ. ಅಣ್ಣಲೆಂಡುತ್ತಿ ಬಲು ಕೋಡಿ, ಅಣ್ಣನ ಹೆಂಡುತ್ತಿ ಬಲು ಕೋಡಿ, ಕಣ್ಣು ಸೊನ್ನೆ ಮಾಡಿದಳು ಎನ್ನನು ನೋಡಿ, ಕಣ್ಣು ಸೊನ್ನೆ ಮಾಡಿದ ಎನ್ನನು ನೋಡಿ. ಅಣ್ಣ ಮಾತಾಡಿದ್ದರೆ ಅವಳಗೋಡಿ, ಅಣ್ಣ ಮಾತಾಡಿದ್ದರೆ ಅವಳಗೋಡಿ, ಅಲ್ಲ ತ್ರಿಯಳ ಗುಡ ತಾನೇ ನೋಡಿ.